ಮಾತಾಡ್ತಾ ಮಾತಾಡ್ತಾ ಹೇಳಿದ್ರು 3 ಕೋಟಿಗಿಂತ ಹೆಚ್ಚು ಆದರೆ ಫೈನಾನ್ಸ್ ಮಿನಿಸ್ಟರ್ ಗಮನಕ್ಕೆ ತರ್ತದೆ ಅಂತ. ಇವರು ಆಡಳಿತ ಅನುಭವ ಇನ್ನ ಇಲ್ಲ ಅಂತ ಕಾಣ್ತದೆ. ಒಂದು ಸಲ ಬಜೆಟ್ ಅಲೋಕೇಷನ್ ಆಗಿ ನಿಗಮಕ್ಕೆ ಸ್ಯಾಂಕ್ಷನ್ ಆದ ನಂತರ ಅದು ಕ್ಲಿಯರ್ ಫೈನಾನ್ಸ್ ಮಿನಿಸ್ಟರ್ ಕ್ಲಿಯರ್ ಆಗಿ ನಿಗಮಕ್ಕೆ ಬಂದ ನಂತರ ಅಲ್ಲಿನ MD ಜವಾಬ್ದಾರರಾಗ್ತಾರೆ, ಅಲ್ಲಿ ಸಿಗ್ನೇಚರ್ ಯಾರು ಕೊಟ್ಟಿರ್ತಾರೆ ಅವ್ರು ಜವಾಬ್ದಾರಾಗ್ತಾರೆ. ಯಾವುದೇ ಕಾರಣಕ್ಕೂ ಕೂಡ ಅದು ಫೈನಾನ್ಸ್ ಸೆಕ್ರೆಟರಿಗೆ ಆಗಲಿ ಫೈನಾನ್ಸ್ ಆ ನಿಗಮದ MD ಜವಾಬ್ದಾರರಾಗ್ತಾರೆ, ಆ ಮಂತ್ರಿ ಮಂಡಲಕ್ಕೆ ಜವಾಬ್ದಾರಾಗ್ತದೆ. ಆ ಮಂತ್ರಿ ಕಂಟ್ರೋಲ್ ಅಲ್ಲಿ ಇರ್ತದೆ ಕಂಪ್ಲೀಟ್ ಫಂಡ್ ಅಂಡ್ ದಟ್ ಪರ್ಟಿಕ್ಯುಲರ್ ಅಮೌಂಟ್ ವಾಟ್ ಇಸ್ ಬೀನ್ ಸ್ಯಾಂಕ್ಷನ್ ಬೈ ದ BJP ಫೈನಾನ್ಸ್ ಡಿಪಾರ್ಟ್ಮೆಂಟ್ ನಿಂದ ನಿಗಮ ಬಜೆಟ್ ಅಲ್ಲಿ ಅಲಾಕೌಂಟ್ ಆಗಿ ಅವ್ರಿಗೆ ಹೋಗ್ಬಿಟ್ರೆ ಅವ್ರ ಅಕೌಂಟ್ ಅವ್ರ ಹೆಡ್ ಆಫ್ ಅಕೌಂಟ್ ಹೋಗ್ಬಿಟ್ಮೇಲೆ ದಟ್ ಇಸ್ ದ ಕಂಟ್ರೋಲ್ ಆಫ್ ದ ಡಿಪಾರ್ಟ್ಮೆಂಟ್ ಅಂಡ್ ಡಿಪಾರ್ಟ್ಮೆಂಟಲ್ ಮಿನಿಸ್ಟರ್ ಇಸ್ ರೆಸ್ಪಾನ್ಸಿಬಲ್ ಅಂತ ನಾರ್ಮಲಿ ಮಾತಾಡ್ತಕ್ಕಂಥದ್ದು. ಯಾವುದೇ ಕಾರಣಕ್ಕೂ ಕೂಡ ಟೈಮ್ ಕಡಿಮೆ ಇದೆ ಮಾತಾಡ್ತೀನಿ. ಪ್ರಾಮಾಣಿಕವಾಗಿ ಉತ್ತರ ಕೊಡಿ. ವಾಲ್ಮೀಕಿ ಎಸ್ಟಿ ಅಭಿವೃದ್ಧಿ ನಿಗಮದ ಉಪಖಾತೆ MG ರೋಡ್ನಲ್ಲಿ ತೆರೆಯಲಾಯ್ತಲ್ಲ ಇಲ್ಲೀಗಲ್ಲ ಹೇಳ್ತೀನಿ, ಆ ಅಕೌಂಟ್ಗೆ ದುಡ್ಡು ಹೋಯ್ತಲ್ಲ ಹೇಳ್ತೀನಿ. ಯಾರು ಆನ್ಸರ್? ಐ ವಿಲ್ ಟೆಲ್ ಯು ದಟ್. ನೋಡಿ, ಯಾವುದೇ ಅಕೌಂಟ್ನ ಓಪನ್ ಮಾಡಬೇಕಾದ್ರೆ ಯಾರು ಸಿಗ್ನೇಚರ್ ಇರಬೇಕು ಅಂತಂದರೆ ಫೈನಾನ್ಸ್ ಸೆಕ್ರೆಟರಿ ಜೊತೆ ಅಪ್ರೂವಲ್ ಬರಬೇಕಾಗ್ತದೆ. ಇವ್ರು ಏನು ಮಾಡಿದ್ರು ಅಂದರೆ ಅಲ್ಲೇ ಗೋಲ್ಮಾಲ್ ಮಾಡಿದ್ರು. ವಸಂತ ನಗರದಿಂದ MG ರೋಡ್ಗೆ ಟ್ರಾನ್ಸ್ಫರ್ ಮಾಡುವಾಗ ದೇ ಹವ್ ನಾಟ್ ಟೇಕನ್ ದ ಕನ್ಸರ್ನ್ ದ ಫೈನಾನ್ಸ್ ಡಿಪಾರ್ಟ್ಮೆಂಟ್. ಒಂದು ನಿಮಿಷ ಹೇಳಿ, ದೇ ಹವ್ ನಾಟ್ ಟೇಕನ್ ದ ಕನ್ಸರ್ನ್ ದ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಆರ್ ಫೈನಾನ್ಸ್ ಸೆಕ್ರೆಟರಿ ಡಿಪಾರ್ಟ್ಮೆಂಟ್ ಸೆಕ್ರೆಟರಿ ಸಿಗ್ನೇಚರಿ ತಗೊಂಡಿರಲ್ಲ, ಅಪ್ರೂವಲ್ ತಗೊಂಡಿರಲ್ಲ. ಹಾಗೆ ಆ ಬ್ಯಾಂಕ್ ಮ್ಯಾನೇಜರ್ ಶಾಮೀಲಾಗಿ ಕೇಂದ್ರ ಸರ್ಕಾರದ ಅಧೀನದಲ್ಲಿ ಬರ್ತಕ್ಕಂಥ ಎಲ್ಲರೂ ಸೆಂಟ್ರಲ್ ಆಗಿ ಮಾತಾಡ್ತಾರೆ. ಸೆಂಟ್ರಲ್ ಆಗಿ ಕೇಂದ್ರ ಸರ್ಕಾರ ಅಧೀನದಲ್ಲಿ ಬರ್ತಕ್ಕಂತಹ ನಾಗರಾಜ್ ಯಾದವ್ ಓಕೆ ಕುಣ್ಕಂಡು ಟ್ರಾಪ್ ಹತ್ರ ಬರ್ತಾ ಇದ್ದಾರೆ. ಬ್ಯಾಂಕಿನ ಮ್ಯಾನೇಜರು ಮತ್ತೆ ಆ ಅಧಿಕಾರಿಗಳು ಸೇರ್ಕೊಂಡು ಮಾಡಿರ್ತಕ್ಕಂತಹ ಈ ದೊಡ್ಡ ಹಗರಣವನ್ನ ಪಬ್ಲಿಕ್ ಡೊಮೈನ್ ಬಂದಿದ ತಕ್ಷಣ ಈ ರಾಜ್ಯ ಸರ್ಕಾರ ಒಂದು SIT ರಚನೆ ಮಾಡಿ. ಒಂದ್ ನಿಮಿಷ ನೀವು ಜಂಪ್ ಮಾಡಬೇಡಿ. ಅಧಿಕಾರಿಗಳು ಬ್ಯಾಂಕಿನ ಅಧಿಕಾರಿಗಳ ಜೊತೆಗೆ ಶಾಮೀಲಾಗಿ ಉಪಖಾತೆಯನ್ನು ಇಲ್ಲೀಗಲ್ ಆಗಿ ತೆರೆದ್ರು, ಅದು ಫೈನಾನ್ಸ್ ಡಿಪಾರ್ಟ್ಮೆಂಟ್. ಏನ್ ಮಾಡೋದು ಗೊತ್ತಾ? ಹೇಳಿ ವಾಟ್ ದೇ ಹವ್ ಡನ್ ಅಲ್ ಟೆಲ್ ಯು. ಇದೇ ಬ್ಯಾಂಕ್ ವಸಂತ ನಗರ್ ಬ್ರಾಂಚ್ ಇರೋದ್ರಿಂದ MG ರೋಡ್ ಮಾಡಿದಾಗ ದೇ ಡೋಂಟ್ ಓಪನ್ ಎ ನ್ಯೂ ಅಕೌಂಟ್, ದೇ ಟ್ರಾನ್ಸ್ಫರ್ ದಿಸ್ ಅಕೌಂಟ್ ಟು ದಟ್ ಬ್ರಾಂಚ್. ಇಟ್ ಡಸಂಟ್ ಬಿಕಮ್ ಅವ್ರು ಮಾಡಿರೋ ಟೆಕ್ನಿಕಲ್ ಫಾಲ್ಟ್ ಎಲ್ಲಿ ಸಿಗೋದು ನೋಡಿ. IFSC ಕೋಡ್ ಚೇಂಜ್ ಆಗಲ್ವಾ? ಅದಕ್ಕೆ ಹೇಳ್ತಾ ಇದ್ದೀನಿ ಕೇಳ್ರಿ, ನಂದೊಂದು ಅಕೌಂಟ್ ಇದೆ, ನಾನು ಮತ್ತೊಂದು ಮೈ ಡಿಯರ್ IFSC ಚೇಂಜ್ ಆಗಿದೆ, ಕೋಡ್ ಚೇಂಜ್ ಆಗುತ್ತೆ. ಎವ್ರಿಬಡಿ ಸ್ಟಾಪ್ ರೀ, ನಾನು ಉತ್ತರ ಕೊಡ್ಬೇಕಂದ್ರಿ. ನೀವು ಹೇಳಿದಿರ್ತಾನೆ, ಈಗ ನಾನು ಹೇಳ್ತೀನಿ ಕೇಳಿ. IFSC ಕೋಡ್ನ ಚೇಂಜ್ ಆಗಿದೆ. ಆಗಿರೋ ಸಂದರ್ಭದಲ್ಲಿ ಯಾರು ಹೇಳ್ಬೇಕದನ್ನ? ಆ ಬ್ಯಾಂಕಿನ ಮ್ಯಾನೇಜರ್ ಅದರ ಬಗ್ಗೆ ಕಂಡುಹಿಡಬೇಕು. ಸರ್ಕಾರದ ಅಕೌಂಟ್ ಒಂದ್ನಿಮಿಷ ಸರ್ಕಾರದ ಸರ್ಕಾರ ಜವಾಬ್ದಾರಿ ಮಾತಾಡ್ತಾ ಇದ್ದೀನಿ ಕೇಳ್ಕೊಳ್ಳಿ. ಒಂದು ಅಕೌಂಟ್ ನಲ್ಲಿ ಓಪನ್ ಮಾಡಿದಾಗ ಬ್ಯಾಂಕ್ ಮ್ಯಾನೇಜರ್ ಕೇಳಬೇಕಾಗಿತ್ತು, ಯುವರ್ ಓಪನಿಂಗ್ ಎ ನ್ಯೂ ಅಕೌಂಟ್ ಇಯರ್ ಅಂತ ಬಂದಾಗ, ಆರ್ ಯು ಟ್ರಾನ್ಸ್ಫರಿಂಗ್ ಎ ಅಕೌಂಟ್ ಟು ಮೈ ಪ್ಲೇಸ್ ವಿತ್ IFSC ಕೋಡ್ ಚೇಂಜ್ ಆಗೋ ಸಂದರ್ಭದಲ್ಲಿ ಯು ಹ್ಯಾವ್ ಟು ಗೆಟ್ ದ ಕ್ಲಿಯರೆನ್ಸ್ ಆಫ್ ದ FD ಅಂತ ಕೇಳಬೇಕಾಗಿತ್ತು. ಬ್ಯಾಂಕ್ ಮ್ಯಾನೇಜರ್ ಕೇಳಲಿಲ್ಲ, ಹಾಗೆ ಅಲೋ ಮಾಡಿಬಿಟ್ರು, ಹಾಗೆ ಟ್ರಾನ್ಸ್ಫರ್ ಮಾಡಿದ್ರು. ಅದು ಎಲೆಕ್ಷನ್ ಕೋಡ್ ಆಫ್ ಕಂಡಕ್ಟ್ ಇರಬೇಕಾದ್ರೆ ನಂಬರ್ ಆಫ್ ಅಕೌಂಟ್ಸ್ಗೆ ದುಡ್ಡನ್ನು ಟ್ರಾನ್ಸ್ಫರ್ ಮಾಡಿರ್ತಕ್ಕಂಥದ್ದು ಬ್ಯಾಂಕಿನ ಬೇಜವಾಬ್ದಾರಿ ಅಲ್ವಾ? ಅದು ಕೇಂದ್ರ ಸರ್ಕಾರದ ಅಧೀನಕ್ಕೆ ಬರ್ತಕ್ಕಂಥ ಬ್ಯಾಂಕ್ ಅಲ್ವಾ? ಅದಕ್ಕೆ ನಿರ್ಮಲಾ ಸೀತಾರಾಮನ್ ಜವಾಬ್ದಾರಿ ಅಲ್ವಾ? ಅವ್ರು ಮಾಡಿರ್ತ ಕುತಂತ್ರದಿಂದಾಗಿ, ಅವ್ರು ಮಾಡಿರ್ತ ಬೇಜವಾಬ್ದಾರಿಯಿಂದಾಗಿ ರಾಜ್ಯ ಸರ್ಕಾರವನ್ನು ಫೈನಾನ್ಸ್ ಮಿನಿಸ್ಟರ್ ಬ್ಲೇಮ್ ಮಾಡ್ತಕ್ಕಂಥ ಎಷ್ಟು ಸರಿ ಅಂತ ಹೇಳ್ತೀನಿ. ಅದ್ರ ಅದರಿಂದ ಗವರ್ನರ್ ವಿಚಾರ ಹೇಳಿದ್ರು ಸರ್. ಒಂದು ಸರಿ ಅವರ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.